ಇವತ್ತು ಬ್ಲ್ಯಾಕ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಅಮ್ಮ ಇವತ್ತು ವಿಧಿವಶವಾದಂಥ ಇಡೀ ಇಂಡಸ್ಟ್ರಿಗೆ ಮತ್ತು ಕರ್ನಾಟಕ ಜನತೆಗೆ ತುಂಬ ನಷ್ಟ, ಪ್ರತಿಯೊಂದು ಮನೆಯಲ್ಲಿ ಒಂದು ಸಾವಾಗಿದೆ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಿದೆ. ಯಾಕಂದರೆ ಇಂಡಸ್ಟ್ರಿ ಬಗ್ಗೆ, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಅಪಾರವಾದಂಥ ಕಾಳಜಿ ಮತ್ತು ಆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಅಮ್ಮ. ಹಿಂದೆ ನಾನು ಅಧ್ಯಕ್ಷರಾಗಿದ್ದಾಗ ನಾನು ನಮ್ಮ ಕಾರ್ಯದರ್ಶಿ ಕುಶಾಲ್ ಇವರೆಲ್ಲ ಬಂದಾಗ ನಮ್ಮ ಹತ್ರ ವ್ಯಕ್ತಪಡಿಸಿದರು. ಇಂಡಸ್ಟ್ರಿ ಜನ ನಮ್ಮ ಮನೆಗೆ ಬಂದು ಒಂದಿನ ಔತಣಕೂಟ ಏರ್ಪಡಿಸ್ಬೇಕು. ನಾವು ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಅವತ್ತು ಸುಮಾರು 300-350 ಜನಕ್ಕೆ ಹೆಚ್ಚಾಗಿ ನಮ್ಮ ಇಂಡಸ್ಟ್ರಿ ಎಲ್ಲರಿಗೂ ಹೇಳಿದ್ದೋ, ಬಟ್ 350 ಜನ ಮೇಲೆ ಸೇರಿದರು. ಅವತ್ತು ತುಂಬ ಅವರೊಟ್ಟಿಗೆ ಹಾಡು ಹೇಳ್ತಾ ಮಾತಾಡ್ತಾ ಒಂದೆರಡು ಹೆಜ್ಜೆ ಡ್ಯಾನ್ಸ್ ಮಾಡ್ತಾ ಭಾಳ ಖುಷಿಪಟ್ಟರು. ಭಾಳ ಅವತ್ತು ತುಂಬ ಸಂತೋಷವಾದಂಥ ದಿನ. ಅದಾದಮೇಲೆ ನಮ್ಮ ಕನ್ನಡದ ನಟರು ಅನೇಕರು ಅಮ್ಮನ ಭೇಟಿ ಮಾಡಿ ಬಂದರು. ಇತ್ತೀಚಿನ ದಿನಗಳಲ್ಲಿ ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಅವರು ಕೂಡ ಭೇಟಿ ನೀಡಿದ್ರು. ಶಿವಣ್ಣ ಅವರು ಕೂಡ ಅವತ್ತು ಎಲ್ಲ ಹೋಗಿದ್ದ ಮೊನ್ನೆ ಇತ್ತೀಚೆಗೆ. ಬಟ್ ಅವತ್ತು ಕೂಡ ಯಾಕಂದರೆ ಅವತ್ತು ಮಾತಾಡ್ತಾರೆ ವಿನೋದ್ ರಾಜ್ ಅವರು ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ಒಳ್ಳೇದಾಗಬೇಕು, ಬೆಳಿಬೇಕು ಅಂತ ತನ್ನ ತಾಯಿ ನಡೀತಾ ಇದ್ರು ಕೂಡ ಇಂಡಸ್ಟ್ರಿ ಬಗ್ಗೆ ವಿನೋದ್ ರಾಜ್ ಅವರು ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಭಾಳ ಖುಷಿಯಾಯಿತು. ತನ್ನ ತಾಯಿ ಈ ಥರ ಹಿಂಗೆ ಬೆಡ್ಡಿಡನ್ ಆಗಿ ಯಾಕಂದರೆ ಪೈಪ್ ಮುಖಾಂತರ ಆಹಾರ ಸೇವನೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕೂಡ ತನ್ನ ತಾಯಿ ನೋವು ಇಂಡಸ್ಟ್ರಿ ಬಗ್ಗೆ ಇರ್ತಕ್ಕಂಥವ್ರ ಕಾಳಜಿ ನೋಡಿ ಭಾಳ ಖುಷಿಯಾಯಿತು. ಒಂದು ಕಡೆ ಅವತ್ತು ಚೀಫ್ ಮಿನಿಸ್ಟರ್ ಕೂಡ ಸಲ್ಲಿಸಿದಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬ್ ಇಬ್ಬರು ಕೂಡ ಅವರ ಒಂದು ಮನವಿಗೆ ಸ್ಪಂದಿಸಿದರು. ಅದೊಂದು ಕಡೆ ಖುಷಿಯಾಗುತ್ತೆ. ಬಟ್ ಅಮ್ಮ ಹೋಗಿದ್ದು ಬ್ಲ್ಯಾಕ್ ಡೇ ಅಂತಲೇ ಹೇಳ್ಬೋದು. ಆಮೇಲೆ ಇತ್ತೀಚೆಗೆ ಒಂದು ಇವಾಗ ಇರ್ತಕ್ಕಂಥ ನಮ್ಮ ಅಧ್ಯಕ್ಷ ಅಂತ ಎನ್ ಎಂ ಸುರೇಶ್ ಮತ್ತು ಪದಾಧಿಕಾರಿಗಳು ಕೂಡ ನಾನು ನಮ್ಮ ಸೆಕ್ರೆಟ್ರಿ ಭಾಮಗಿರೀಶ್ ಮತ್ತು ವೆಂಕಟೇಶ್ ಇವನ್ನೆಲ್ಲ ನಾವು ಕೇಳಿಕೊಂಡಾಗ ಯಾಕಂದರೆ ಈ ಒಂದು ಕನ್ನಡ ಧ್ವಜಾರೋಹಣ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಒಂದು ಸಜೆಷನ್ ಕೂಡ ಕೊಟ್ಟೆ. ಈ ಥರ ಆರ್ಸಿ ಸರ್ ಆಗುತ್ತಾ ಅಂತೇಳಿ ಕೇಳಿದಾಗ ನಾನು ಕೇಳ್ತೀನಿ ಅವ್ರು ಬರೋದಾದರೆ ಖಂಡಿತವಾಗ್ಲೂ ಅದು ಮಾಡೋಣ ಅಂತೇಳಿ ಪಾಪ ಅಧ್ಯಕ್ಷರು ಕೂಡ ಎನ್ ಎಂ ಸುರೇಶ್ ಕೂಡ ಸಮ್ಮತಿಸಿದರು. ಆಗ ಕೂಡಲೇ ವಿನೋದ್ ರಾಜ್ ಅವ್ರಿಗೆ ಕರೆ ಮಾಡಿ ಈ ಥರ ಹಿಂಗೆ ಅಂದ್ಕೊಂಡಿದ್ದಾರೆ ನಮ್ಮ ವಾಣಿಜ್ಯ ಮಂಡಳಿ ಈಗಿನ ಪದಾಧಿಕಾರಿಗಳು ಅಂತೇಳಿ ಅಂದ್ಕೊಂಡಾಗ ಒಂದು 5 ನಿಮಿಷ ಕಾಲ್ ಮಾಡ್ತೀನಿ ಇಮಿಡಿಯೇಟ್ ಮಾಡಿದರು. ಅಪ್ಪಾಜಿ ಖಂಡಿತ ಭಾಳ ಖುಷಿಪಟ್ಟರು. ಇದು ಚೇಂಬರ್ದು ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಮಾಡಬೇಕಂತೇಳಿ ಅಂದಾಗ ಬಂದು ಆ ಒಂದು ಇದ್ರೆ ಇದು ಕೂಡ ಇಮಿಡಿಯೇಟ್ ಪಾಪ ಅವರು ಒಂದು ವೀಲ್ ಚೇರಲ್ಲಿ ಕರ್ಕೊಂಬಂದು ಧ್ವಜಾರೋಹಣ ಮಾಡಿದ್ರು. ನಿಜವಾಗ್ಲೂ ಅದೊಂದು ನಮ್ಮ ಕರ್ನಾಟಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಹಾಗೆಯೇ ನಿನ್ನೆ ಎಲ್ಲ ಮೊನ್ನೆ ನಡೆದಂಥ ನಂದಿ ಫಿಲ್ಮ್ ಪ್ರಶಸ್ತಿ ಏನು ನಡೀತು, ಲೆಜೆಂಡ್ರಿ ಅವಾರ್ಡ್ ಕೂಡ ಲೀಲಾವತಿ ಅಮ್ಮವ್ರು ಸಲ್ಲಿಸ್ತು. ಆ ಒಂದು ಅವಾರ್ಡ್ ಕೂಡ ಮನೆ ವಿನೋದ್ ರಾಜ್ ಅವರು ಬಂದು ತಾಯಿ ಪರವಾಗಿ ಸ್ವೀಕರಿಸಿದ್ರು. ನಿಜವಾಗ್ಲೂ ಅದು ಭಾಳ ಇಡೀ ಚಿತ್ರರಂಗಕ್ಕೆ ಬಂದು ಭಾಳ ಸಂತೋಷವಾದಂಥ ದಿನ. ಬಟ್ ಆ ಒಂದು ನಂದಿ ಅವಾರ್ಡ್ ನಡೀಲಿ ಅಂತಲೇ ಉಸಿರಿಟ್ಕೊಂಡಿದ್ರು ಏನೋ. ನಂದಿ ಅವಾರ್ಡ್ ಕೂಡ ನಡೀತು. ಅದಾದ 2 ದಿನಕ್ಕೆ ಯೋಲೋಕ ತಿಳಿಸಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ, ಆ ಕುಟುಂಬಕ್ಕೆ ಅನುವನ್ನು ಬರ್ಸ ಆ ಕುಟುಂಬ ಶಕ್ತಿ ಕೊಡಲಿ.